ಲಕ್ಷ್ಮೀ ದೇವಿಯ ಮಂದಿರದಲ್ಲಿ ನವರಾತ್ರೋತ್ಸವ ಪ್ರಯುಕ್ತ 9 ದಿನಗಳವರೆಗೆ 9 ರೂಪಗಳಲ್ಲಿ ಅಲಂಕೃತ ದೇವಿಯ ದರ್ಶನ ಪಡೆಯಲು ಮಂಗಳವಾರದಿಂದಲೇ ಅವಕಾಶ ನೀಡಲಾಗಿದ್ದು, ದೇವಿಯ ದರ್ಶನ ಪಡೆಯಲು ಇಚ್ಛಿಸುವವರು ಲಿಂಕ್ ಓಪನ್ ಮಾಡಿ QR ಕೋಡ್ ಮೆಸೇಜ್ ತೋರಿದರೆ ಸಾಕು, ದೇವಿಯ ದರ್ಶನ ಲಭ್ಯವಾಗುತ್ತದೆ. ಮಹಾಮಾರಿ ಕೊರೋನಾ ಪ್ರಯುಕ್ತ ಲಾಕ್ಡೌನ್ದಿಂದಾಗಿ ಬರೋಬ್ಬರಿ 12 ತಿಂಗಳುಗಳಿಂದ ಆದಿಶಕ್ತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಮತ್ತು ಗುಡ್ಡದ ಜ್ಯೋತಿಬಾ ದೇವರ ಪಾದಾರವಿಂದಕ್ಕೆ ನತಮಸ್ತಕನಾಗಬೇಕೆಂದು ಆತುರದಲ್ಲಿದ್ದ ಭಕ್ತರಿಗೆ ನವರಾತ್ರೋತ್ಸವದ ದರ್ಶನಕ್ಕಾಗಿ ಮಂಗಳವಾರ ದಿನಾಂಕ 5ರಿಂದಲೇ ಮಧ್ಯಾಹ್ನ 4 ಗಂಟೆಯಿಂದಲೇ ಭಕ್ತರಿಗೆ ಲಿಂಕ್ ಓಪನ್ ಮಾಡಿ ಹೆಸರು ನೋಂದಾಯಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ಶಿವರಾಜ್ ನಾಯ್ಕ ವಾಡೆ ಸತ್ಯಂ ವಾಹಿನಿಯ ಮುಖಾಂತರ ತಿಳಿಸಿದ್ರು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಕೇರಳ ರಾಜ್ಯಗಳಿಂದ ನವರಾತ್ರೋತ್ಸವದ ವೇಳೆಗೆ 9 ದಿನಗಳಂದು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ 9 ರೂಪಗಳಲ್ಲಿ ಅಲಂಕೃತ ವಿಶೇಷ ಪೂಜೆಯನ್ನ ನೋಡಲು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಕಳೆದ 2 ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ಕೇವಲ ಆನ್ಲೈನ್ ಮುಖಾಂತರವೇ ದರ್ಶನ ಪಡೆಯುತ್ತಿದ್ದ ಭಕ್ತರಿಗೆ ಮತ್ತೆ ಪ್ರತ್ಯಕ್ಷ ದೇವಿಯ ದರ್ಶನಕ್ಕೆ ಅವಕಾಶ ನೀಡಿದ್ದು, ಕೊಲ್ಲಾಪುರದ ಮಹಾಲಕ್ಷ್ಮಿಯ ದರ್ಶನ ಪಡೆಯಲು ಇಚ್ಛಿಸುವವರು www.mahalakshmikolhapur.com ಹಾಗೂ ವಾಡಿ ರತ್ನಗಿರಿ ಅಂದರೆ ಗುಡ್ಡದ ಜ್ಯೋತಿಬಾ ದರ್ಶನ ಪಡೆಯಲು ಇಚ್ಛಿಸುವವರು shrijyotiba.com ಈ ಸಂಕೇತ ಸ್ಥಳದಿಂದ ತಮ್ಮ ಹೆಸರನ್ನ ನೋಂದಾಯಿಸಬಹುದು. ಹೆಸರು ನೋಂದಾಯಿಸುವಾಗ ಪ್ರತಿಯೊಬ್ಬರು ತಮ್ಮ ಮೊಬೈಲ್ ನಂಬರ್ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಕಡ್ಡಾಯವಾಗಿ ನೋಂದಾಯಿಸಬೇಕು. ಆಂಡ್ರಾಯ್ಡ್ ಮೊಬೈಲ್ ಮೇಲೆ ನೋಂದಣಿ ಮಾಡುವ ಭಕ್ತರಿಗೆ QR ಕೋಡ್ ಬರುತ್ತೆ ಹಾಗೂ ಸಾದಾ ಮೊಬೈಲ್ ಮೇಲೆ ದರ್ಶನಕ್ಕೆ ಅವಕಾಶವಿದೆ ಎಂದು ಮೆಸೇಜ್ ಬರುತ್ತೆ. ಅದನ್ನು ದೇವಸ್ಥಾನದಲ್ಲಿನ ಕಾರ್ಮಿಕರಿಗೆ ತೋರಿಸಿ ದೇವಿಯ ದರ್ಶನಕ್ಕಾಗಿ ಸರದಿಯಲ್ಲಿ ನಿಂತು ದರ್ಶನ ಪಡೆಯಬಹುದು ಎಂದು ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ತಿಳಿಸಿದ್ದಾರೆ. ದೇವಿಯ ದರ್ಶನಕ್ಕಾಗಿ ಶಿವಾಜಿ ವೃತ್ತದಿಂದ ಹಾಗೂ ಭವಾನಿ ಮಂಟಪದಿಂದ ಹೀಗೆ 2 ದರ್ಶನ ಸರದಿ ಸಾಲು ಮಾಡಲಾಗಿದ್ದು, ಸರದಿಯಲ್ಲಿ ನಿಲ್ಲುವ ಮುಂಚೆ ಭಕ್ತರು ಕೈ ತೊಳೆದುಕೊಂಡು ಥರ್ಮಲ್ ಸ್ಕ್ಯಾನಿಂಗ್ ಹಾಗೂ ಸ್ಯಾನಿಟೈಸರ್ ಮಾಡಿಕೊಂಡೇ ಬರಬೇಕು. ಮಂದಿರದಲ್ಲಿ ಅತ್ಯಾಧುನಿಕ 5 ಸ್ಯಾನಿಟೈಸರ್ ಯಂತ್ರಗಳನ್ನು ಅಳವಡಿಸಲಾಗಿದ್ದು, ಶಾಂತಿ ಸೌಹಾರ್ದತೆ ಕಾಯ್ದುಕೊಳ್ಳಲು ಸುರಕ್ಷತೆಗಾಗಿ 300 ಪೊಲೀಸರು ಮತ್ತು ಆಪತ್ಕಾಲೀನ ವ್ಯವಸ್ಥೆಯ 300 ಜವಾನರನ್ನ ನೇಮಕ ಮಾಡಲಾಗಿದ್ದು, ದರ್ಶನಕ್ಕಾಗಿ ಗರ್ಭವತಿ ಮಹಿಳೆಯರಿಗೆ ಪ್ರವೇಶವಿಲ್ಲ. ಕೊಲ್ಲಾಪುರ ಪಟ್ಟಣದ ಭಕ್ತರಿಗೆ ಬರಿಗಾಲಿನಿಂದ ದರ್ಶನಕ್ಕೆ ಬರಲು ನಾಮಫಲಕ ಹಾಕಲಾಗಿದ್ದು, ಹೊರ ರಾಜ್ಯಗಳಿಂದ ಆಗಮಿಸುವ ಭಕ್ತರಿಗೆ ಪಾದರಕ್ಷೆಗಳ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಕ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.